ಒಂದೇ ಒಬ್ಬವ ಮಲಗಿರ್ತಿದ್ದೆ. ಹಲೋ ಮಿತ್ರಿ ಬಂದಿದ್ದಿ. ಹಲೋ ಥ್ಯಾಂಕ್ ಯು ಬಂದಿದ್ದಿ. ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ, ಸರ್ವಧರ್ಮ ಸುಧಾರಿತ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುಸಜ್ಜಗೊಳಿಸಿ ಅದರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಸದ್ಯಪೂರ್ವಕ ಸಂಕಲ್ಪ ಮಾಡುವುದಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಆ ದಿವಸ ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅನುಮೋದಿಸಿ ಅರ್ಪಿಸಿಕೊಂಡಿದ್ದೇವೆ. ಇದು ಪ್ರಜಾಪ್ರಭುತ್ವ ದಿನವನ್ನ ಇದು ವಿಶೇಷವಾಗಿ ಎಲ್ಲ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಪ್ರಾರಂಭವನ್ನು ಮಾಡಿದ್ದೇವೆ. ಅದಕ್ಕೆ ನಮ್ಮ ಭಾಗದ ಗಡಿಭಾಗ ಅಂದರೆ ನಮ್ಮ ತಾಲೂಕಿನ ಗಡಿಭಾಗ ಕಂಡಾಸಳ್ಳಿಯ ಭಾಗದಿಂದ ಪ್ರಾರಂಭವಾಗಿ ಇಡೀ ಇಲ್ಲಿಂದ ಹಿಡಿದು ನಮ್ಮ ವಡ್ರಳ್ಳಿವರೆಗೆ ಗೊರೂರವರೆಗೆ ಇದು ಪ್ರಾರಂಭ ಆಗ್ತದೆ. ಎಲ್ಲ ಶಾಲೆ ಮಕ್ಕಳುಗಳು ಸಾರ್ವಜನಿಕ ಬಂಧುಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ನನ್ನ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇನೆ. ಅಧಿಕಾರಿಗಳು ಭಾರಿ ಅಚ್ಚುಕಟ್ಟಾಗಿ ಇವತ್ತು ಮಾಡಿರ್ತಕ್ಕಂಥದ್ದು ನಾನು ನೋಡಿದಾಗ ಭಾರಿ ಸಂತೋಷ ಆಗ್ತದೆ. ಬಹುಶಃ ಇದು ಆಚರಣೆ ಮಾಡ್ತಕ್ಕಂಥದ್ದು ಇವತ್ತೊಂದು ದಿನ ಅಲ್ಲ, ಪ್ರತಿದಿನವೂ ಕೂಡ ಇದನ್ನು ಪಾಲಿಸ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಇದನ್ನು ಪಾಲಿಸಿದಾಗ ಮಾತ್ರ ಅದಕ್ಕೆ ಗೌರವ ಸಿಗ್ತದೆ. ಇದರಲ್ಲಿ ಏನಪ್ಪ ಅಂದರೆ ಸಮಾನತೆ ಸರ್ವಧರ್ಮ ಎಲ್ಲಾನು ಒಳಗೊಂಡಿರ್ತದೆ. ಇದರಲ್ಲಿ ವಿಶೇಷ ಏನು ಅಂದರೆ ಮಾನವ ಧರ್ಮ ಅತಿ ಹೆಚ್ಚಾಗಿ ಕಾಣಿಸ್ತದೆ. ನಾವೆಲ್ಲರೂ ಕೂಡ ಪ್ರೀತಿಯಾಗಿ ಒಗ್ಗಟ್ಟಿನಿಂದ ಇರ್ತಕ್ಕಂಥದ್ದನ್ನು ನಾವೆಲ್ಲ ಬಯಸಬೇಕು ಮತ್ತು ಇರಬೇಕು. ಅದನ್ನು ಇರಬೇಕು ಅಂತದನ್ನು ನಾನು ವೈಯಕ್ತಿಕವಾಗಿ ನಾನು ಕೂಡ ಪಾಲಿಸ್ತೀನಿ. ಇವತ್ತು ವಿಶೇಷವಾದಂಥ ದಿನವನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಪಾಲಿಸೋಣ. ಧನ್ಯವಾದಗಳು, ನಮಸ್ಕಾರ. ಸಂವಿಧಾನ ಪೀಡಿಕೆ ಭಾರತ ಬದ್ಧಗಳಾದ ನಾವು ಭಾರತವನ್ನು ಸಾರ್ವಭೌಮ
ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತೀತ ರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಐಕ್ಯತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾನವತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ಮಾಹೆ 23rd ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ. ಚೆನ್ನಾಗಿ ಕವರ್ ಆಗೈತೆ ಅಲ್ವಾ, ಕವರ್ ಆಗೈತೆ.